ಒಬ್ಬ ತಾಯಿಯ ದುರಾಸೆ, ಒಬ್ಬ ತಾಯಿಗೆ ಮಗನ ಮೇಲಿರುವಂಥ ಅತಿಯಾದ ಪ್ರೀತಿ, ಒಬ್ಬ ತಾಯಿಗೆ ಮಗನನ್ನು ಸೊಸೆಗೆ ಬಿಟ್ಕೊಡಬಾರ್ದು, ನನ್ನ ಮಗನೇ ಆಗಿರಬೇಕು, ಆತ ಸಮಾಜದ ಕಣ್ಣಿಗೆ ಮಾತ್ರ ಹೆಂಡತಿ ಜೊತೆ ಇದ್ದಾನೆ ಅನ್ನುವಂಥ ರೀತಿಯಲ್ಲಿ ಇರಬೇಕು, ಆದರೆ ಎಮೋಷ್ನಲಿ ಆತ ನನಗೆ ಮಾತ್ರ ಮಗ ಅನ್ನುವಂಥ ಒಂದು ಯೋಚನೆ, ಒಂದು ದುರಾಲೋಚನೆ ಇವತ್ತು ತನ್ನ ಮಗನನ್ನೂ ಸೇರಿದಂತೆ ಸೊಸೆಯನ್ನು ಕೂಡ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುಶಃ ಸೊಸೆಯ ಸಾವು ಇವರಿಗೆ ಹೆಚ್ಚು ಕಾಡ್ತಿರ್ಲಿಲ್ವೇನೋ, ಆದರೆ ಮಗ ಕೂಡ ಇಲ್ಲಿ ಸಾವನ್ನಪ್ಪಿದ್ದಾನೆ. ಇದು ಇವರನ್ನು ಬಹುವಾಗಿ ಕಾಡ್ತಾ ಇದೆ. ಇದಕ್ಕೆ ಏನು ಅಂದ್ಕೋಬೇಕು? ಅವ್ರು ಮಾಡಿದ ಕರ್ಮ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಅನ್ನಬೇಕಾ? ಅಥವಾ ಒಂದು ಸಣ್ಣ ಮೈಂಡ್ಸೆಟ್ಟಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡಿದ್ರೆ, ಪಾಪ ಆ ಮಗು ಕೂಡ ಬೇರೊಂದು ಮನೆಯ ಹೆಣ್ಮಗಳಲ್ವಾ, ನನ್ನ ಮಗನ ಜೊತೆ ಚೆನ್ನಾಗಿರ್, ನನ್ನ ಮಗನ ಸಂಸಾರ ಚೆನ್ನಾಗಿದ್ದರೆ ತಾನೇ ಆತ ಸಂತೋಷವಾಗಿರ್ತಾನೆ ಅಂತ ಹೇಳಿ ಆ ತಾಯಿ ಸ್ವಲ್ಪ ಮನಸ್ಸು ಮಾಡಿಬಿಟ್ಟಿದ್ದಿದ್ರೆ, ಇವತ್ತು ಕಣ್ಣು ಮುಂದೆ ಮಗ ಸೊಸೆ ಚೆನ್ನಾಗಿರ್ತಿದ್ರು, ಅವ್ರ ಮಗು ಕೂಡ ಮೊಮ್ಮಗು ಜೊತೆ ಅವರು ಕೂಡ ಸುಖವಾಗಿರ್ಬೋದಾಗಿತ್ತು. ಆದರೆ ಇವತ್ತು ಈ ತಾಯಿಯ ಒಂದು ದುರಾಸೆ, ಈ ತಾಯಿ ಸೊಸೆಯ ಮೇಲೆ ಒಂದು ಅಧಿಕಾರವನ್ನು ಚಲಾಯಿಸುವಂಥ ಒಂದು ಬುದ್ಧಿ, ಅಂದರೆ ಸಮಾಜದಲ್ಲಿ ಕೆಲ ಅತ್ತೆಯರ ಬಗ್ಗೆ ಮಾತನಾಡ್ತಾ ಚರ್ಚೆಗಳಾಗ್ತಾ ಇರುತ್ತೆ, ಆ ಎಲ್ಲ ಗುಣಗಳು ಕೂಡ ಈಕೆಗಿತ್ತು. ಇದು ಇವತ್ತು ಈಕೆಯ ಪರಿಸ್ಥಿತಿಗೆ ಕಾರಣವಾಗಿದೆ. ಇವತ್ತು ಮಗನನ್ನು ಕಳೆದುಕೊಂಡಂಥ ಈ ತಂದೆ ತಾಯಿ ಎದೆ ಬಡಿದುಕೊಂಡು ರೋಧಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು? ಇವತ್ತು ಇವರು ಆರೋಪಗಳನ್ನು ಮಾಡಬಹುದು, ಸೊಸೆ ಮನೆಯವರು ಏನೋ ಮಾಡಿಬಿಟ್ಟಿದ್ದಾರೆ, ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಳ್ಳೋವನ್ನಲ್ಲ, ಇದೇನೋ ಆಗೋಗಿದೆ ಅಂಥೇಳಿ. ಆದರೆ ಒಂದು ಸಲ ಅವ್ರಿಗವರೇ ಆಲೋಚನೆಯನ್ನು ಮಾಡಿಕೊಂಡ್ರೆ, ಅವ್ರಿಗವರೇ ಪ್ರಶ್ನೆಗಳನ್ನು ಕೇಳಿಕೊಂಡ್ರೆ ಬಹುಶಃ ಎಲ್ಲದಕ್ಕೂ ಉತ್ತರ ಸಿಕ್ಕಿಬಿಡಬಹುದೇನೋ. ಸಣ್ಣ ಸಣ್ಣ ವಿಚಾರಗಳಿಗೆ ಸ್ವಾತಿಯ ಗಂಡ ಕಿರಿಕಿರಿಯನ್ನು ಮಾಡ್ತಾ ಇದ್ದಂತೆ. ಗಂಡ ಹೆಂಡತಿ ಜೊತೆಯಲ್ಲಿ ಇರಲಿಕ್ಕೆ ಅವಕ್ಕೆ ಅತ್ತೆ ಅವಕಾಶ ಮಾಡಿಕೊಡ್ತಾ ಇರಲಿಲ್ವಂತೆ. ಅಂದರೆ ಸಮಾಜದ ಕಣ್ಣಿಗೆ ಮಾತ್ರ ನನ್ನ ಮಗ ಹೆಂಡತಿ ಜೊತೆ ಇರಬೇಕು, ಇದ್ದಂತೆ ಎಮೋಷ್ನಲಿ ಆತ ನನಗೆ ಮಾತ್ರ ಅನ್ನುವಂಥ ರೀತಿಯಲ್ಲಿ ಆಕೆ ವರ್ತಿಸ್ತಾ ಇದ್ಲಂತೆ. ಯಾವಾಗ ಈ ಸ್ವಾತಿ ತವರು ಮನೆಗೆ ಹೋದರೂ ಕೂಡ ಆ ಗಂಡ ಅನ್ನಿಸ್ಕೊಂಡವನು ಪದೇ ಪದೇ ಫೋನ್ ಮಾಡಿ ಕಿರಿಕಿರಿ ಮಾಡ್ತಾ ಇದ್ದಂತೆ. ಆ ಘಟನೆ ನಡೆಯುವ ದಿನವೂ ಕೂಡ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದೀನಿ ಬಾರಮ್ಮ ತಿನ್ಕೊಂಡು ಹೋಗು ಅಂಥೇಳಿ ಸ್ವಾತಿಗೆ ಅಮ್ಮ ಕರೆ ಮಾಡಿರ್ತಾರೆ. ಹತ್ರದಲ್ಲೇ ಇದೆ ಮನೆ ಅಂಥೇಳಿ ಅಣ್ಣನನ್ನು ಕರೆಸ್ಕೊಂಡು ಸ್ವಾತಿ ಮಗುವಿನ ಸಮೇತ ತವರು ಮನೆಗೆ ಹೋಗಿರ್ತಾಳೆ. ಹೋದ ಕೆಲ ನಿಮಿಷಗಳಲ್ಲೇ ಗಂಡ ಕರೆ ಮಾಡಿ ಪದೇ ಪದೇ ಕರೆ ಮಾಡಿ ಆಕೆಗೆ ಒಂದು ರೀತಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಅವಳು ಸರಿ ಯಾಕಪ್ಪ ಇದೆಲ್ಲ ಅಂಥೇಳಿ ತಾನೂ ಬಿರಿಯಾನಿನ ಒಂದು ಬಾಕ್ಸಿಗೆ ಹಾಕ್ಕೊಂಡು, ಗಂಡನಿಗೂ ಬಿರಿಯಾನಿ ಬೇಕು ಅಂಥೇಳಿ ಬಾಕ್ಸಿಗೆ ಹಾಕ್ಕೊಂಡು ಆಕೆ ವಾಪಸ್ ಗಂಡನ ಮನೆಗೆ ಬರ್ತಾಳೆ. ಮಗುವನ್ನು ತವ್ರ ಮನೆಯಲ್ಲೇ ಬಿಟ್ಟು ಅಣ್ಣನಿಗೆ ಹೇಳಿ ಬರ್ತಾಳಂತೆ, ಅಣ್ಣ ಒಂದು 6 ಗಂಟೆಗೆ ಮಗಳನ್ನು ಕರ್ಕೊಂಡು ಬಂದುಬಿಡು, ಆಕೆಗೆ ಹಾಲು ಕುಡಿಸ್ಬೇಕು ಅಂಥೇಳಿ. 6 ಗಂಟೆಗೆ ಆ ಅಣ್ಣ ಮಗುವನ್ನು ಕರ್ಕೊಂಡು ಮನೆ ಮುಂದೆ ಬಂದಾಗ ಈ ಸ್ವಾತಿಯ ಪತಿ ಮೋಹನ್ ಮನೆ ಆಚೆ ಕೂತಿರ್ತಾನಂತೆ. ಯಾಕೆ ಭಾವ, ಏನಾಯಿತು ಅಂತಂದರೆ, ಗೊತ್ತಿಲ್ಲ, ಬಾಕ್ಲು ತೆಗಿತಾ ಇಲ್ಲ, ನೀವು ಒಂಚೂರು ಮಹಡಿ ಮೇಲೆ ಹತ್ತಿ ನೋಡಿ ಅಂಥೇಳಿ ಏಣಿ ಹಾಕಿ ಅಣ್ಣನನ್ನು ಮಹಡಿ ಮೇಲೆ ಹತ್ತಿಸಿ ಏಣಿ ತೆಗೆದು ಸೈಡ್ಗಿಟ್ಟು ಅತ್ತ ಬೀಗ ಓಪನ್ ಮಾಡಿಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾನೆ. ಆಗ ಬಂದು ನೋಡಿದಾಗ ಸ್ವಾತಿ ಈ ರೀತಿಯಾಗಿ ಮಾಡಿಕೊಂಡಿರ್ತಾಳೆ. ಮೈ ಮೇಲೆ ಹೊಡೆದಿರುವಂತಹ ಗಾಯಗಳು, ಆಕೆಯನ್ನು ಹಿಂಸಿಸಿರುವಂಥ ರೀತಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸಹಜವಾಗಿ ಪಕ್ಕದ ಊರೇ ಆಗಿರೋದ್ರಿಂದ ಇಡೀ ಊರಿಗೆ ಊರೇ ಬಂದು ಅಲ್ಲಿಗೆ ಸೇರಿಬಿಡ್ತಾರೆ. ಅಲ್ಲಿಂದ ಸ್ವಾತಿಯ ದೇಹವನ್ನು ಶವಾಗಾರಕ್ಕೆ ರವಾನೆ ಮಾಡಿದ್ದೇ ತಡ ಗ್ರಾಮಸ್ಥರ ಸಿಟ್ಟು ನೆತ್ತಿಗಿರುತ್ತೆ. ಯಾಕಂದರೆ ಬಹಳ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಂಥ ಒಂದು ಹೆಣ್ಣುಮಗಳು, ಮತ್ತು ಆ ಗ್ರಾಮಸ್ಥರಿಗೆಲ್ಲ ಗೊತ್ತಿರುತ್ತೆ ಇವರು ಯಾವ ರೀತಿ ಕಿರಿಕಿರಿ ಮಾಡ್ತಾಯಿದ್ರು, ಯಾವ ರೀತಿ ಆಕೆಯನ್ನು ನಡೆಸ್ಕೊಳ್ತಿದ್ರು ಅಂಥೇಳಿ, ಮತ್ತು ಆಕೆಯ ಮೈ ಮೇಲಿದ್ದಂಥ ಗಾಯಗಳು ಎಲ್ಲವನ್ನು ಸಾರಿ ಹೇಳ್ತಿರುತ್ತೆ. ಸಿಟ್ಟಿಗೆದ್ದಂಥ ಗ್ರಾಮಸ್ಥರು ಇಡೀ ಮನೆಗೆ ಬೆಂಕಿ ಹಚ್ಚಿಬಿಡ್ತಾರೆ. ಎಲ್ಲೋ ಬೇರೆ ಕಡೆ ಹೋಗಿದ್ದಂಥ ಸ್ವಾತಿಯ ಅತ್ತೆ ಮಾವ ಅಂದರೆ ಮೋಹನ್ನ ತಂದೆ ತಾಯಿ ಬರ್ತಾರೆ. ಬರೋ ಅಷ್ಟರಲ್ಲಿ ಮಗ ಕಾಣಿಸ್ತಾ ಇರೋದಿಲ್ಲ, ಮಗಂಗೋಸ್ಕರ ಎಲ್ಲ ಕಡೆ ಹುಡುಕಾಡ್ತಾರೆ. ನೋಡಿದ್ರೆ ಅತ್ತ ಬೆಳಿಗ್ಗೆಗೆ ಮಗನ ದೇಹ ಕೆರೆಯಲ್ಲಿ ಸಿಗುತ್ತೆ. ಇತ್ತ ಸ್ವಾತಿಯ ತಂದೆ ತಾಯಿ ಆರೋಪ ಮಾಡ್ತಾ ಇರುವಂಥದ್ದು ಸ್ವಾತಿಯ ಅತ್ತೆ ಮಾವನೇ ಇಷ್ಟಕ್ಕೆಲ್ಲ ಕಾರಣ. ಸ್ವಾತಿಯ ಅತ್ತೆ ಸಣ್ಣ ಸಣ್ಣದ್ದಕ್ಕೂ ಕಿರಿಕಿರಿ ಮಾಡ್ತಾ ಇದ್ರು, ನನ್ನ ಮಗಳನ್ನು ಹಿಂಸೆ ಕೊಡ್ತಾ ಇದ್ರು, ಗಂಡ ಹೆಂಡತಿ ಚೆನ್ನಾಗಿರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂಥೇಳಿ. ಇಂಥವ್ರಿಗೆಲ್ಲ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಮಗ ಸೊಸೆ ಚೆನ್ನಾಗಿರೋಕ್ಕೆ ಬಿಡಲ್ಲ ಅಂತಂದ ಮೇಲೆ ನಿಮ್ಮ ಮಗನ ನೀವು ಇಟ್ಕೋ, ನಿಮ್ಮ ಹತ್ರನೇ ಇಟ್ಕೊಬಿಡಿ, ನೀವು ಮದುವೆನೇ ಮಾಡಬೇಡಿ. ಮದುವೆ ಮಾಡಿ ಯಾಕೆ ಇನ್ನೊಬ್ಬರು ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರ ಜೊತೆ ನೀವು ಕಾಂಪಿಟೇಷನ್ಗೆ ಇಳಿದು ಈ ರೀತಿ ಹಿಂಸೆ ಕೊಟ್ಟು ಸಾಯಿಸ್ತೀರ? ಮಗನಿಗೆ ಹೆಂಡತಿಯ ಜೊತೆ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ನಿಮಗಿದ್ರೆ ಮಾತ್ರ ಮದುವೆ ಮಾಡಿ. ಸಮಾಜದ ಕಣ್ಣಿಗೆ ಧಾಮ್ ಧೂಮ್ ಅಂತ ಮದುವೆ ಮಾಡೋದು, 4 ಜನದ ಮುಂದೆ ತೋರಿಸ್ಕೊಳ್ಳೋದು, ಮನೆ ಒಳಗಡೆ ಅವ್ರಿಗೆ ಹಿಂಸೆ ಕೊಡೋದು, ತಂದೇ ನಡಿಬೇಕು ಅಂತ ಹೇಳಿ ನಡೆಸೋದು,
ಇಂಥ ಕೆಟ್ಟ ಅತ್ತೆಯಂದಿರು ಇರೋವರೆಗೂ ನಿಮ್ಮ ಮಕ್ಕಳ ಸಂಸಾರ ಯಾವತ್ತೂ ಉದ್ಧಾರ ಆಗಲ್ಲ. ಇವತ್ತು ಇವರು ಎದೆ ಬಡ್ಕೊಂಡು ಅಳ್ತಾ ಇದ್ದಾರಲ್ಲ, ಅದಕ್ಕೆ ಕಾರಣ ಇವರೇ. ಇವತ್ತು ಏನೇ ಕಾರಣಗಳನ್ನ ಹೇಳಬಹುದು, ಸ್ವಾತಿ ತಂದೆ ತಾಯಿ ಬಗ್ಗೆ ಆರೋಪಗಳನ್ನು ಮಾಡಬಹುದು, ಆದರೆ ಒಂದು ಕ್ಷಣ ಅವ್ರು ಯೋಚನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನೆಲ್ಲ ಆಯಿತು ಅಂಥೇಳಿ. ಇವತ್ತು ಮನೆ ಮಗನನ್ನೂ ಕಳ್ಕೊಂಡಿದ್ದಾರೆ, ಸೊಸೆಯನ್ನೂ ಕಳ್ಕೊಂಡಿದ್ದಾರೆ. ಸ್ವಲ್ಪ ಸಮಾಧಾನವಾಗಿ ಆಕೆಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದಿದ್ರೆ, ಆಕೆಯನ್ನು ಮಗಳ ಥರ ನೋಡ್ಕೊಂಡಿದ್ದಿದ್ರೆ, ಇವತ್ತು ಮಗ ಸೊಸೆ ಜೊತೆ ಮೊಮ್ಮಗು ಜೊತೆ ಸಂತೋಷವಾಗಿ ದಿನಗಳನ್ನು ಕಳೀಬಹುದಾಗಿತ್ತು. ಮಗನ ಜೀವನ ಹಾಳಾಯಿತು ಯಾರಿಂದ? ನಿಮ್ಮಿಂದ. ಇದು ಬೇರೆಯವರಿಗೆ ಒಂದು ಪಾಠವಾಗಲಿ. ಇಂಥ ಎಷ್ಟೋ ಅತ್ತೆಯಂದಿರು ಇವತ್ತಿಗೂ ಬೀದಿಗೊಬ್ಬರಾದರೂ ಸಿಗ್ತಾರೆ. ನಿಮ್ಮ ಮನೆ ಹೆಣ್ಮಕ್ಳನ್ನ ಕಡೇ ಪಕ್ಷ ಈಗಲಾದರೂ ಸೊಸೆಯಂದಿರನ್ನ ಮಗಳಂತೆ ನೋಡಿ. ಅಟ್ ಲೀಸ್ಟ್ ನಿಮ್ಮ ಮಗಳ ಥರ ಬೇಡ, ಬೇರೆ ಯಾರ್ದೋ ಮಗಳು, ಅವಳಿಗೂ ಒಂದು ಜೀವ ಇದೆ, ಅವಳು ಒಂದಷ್ಟು ಆಸೆಗಳನ್ನು ಹೊತ್ತು ಬಂದಿರ್ತಾಳೆ. ನಾನು ಮದುವೆ ಆದ ಹೊಸದ್ರಲ್ಲಿ ಈ ಮನೆಗೆ ಹೇಗೆ ಬಂದೆ, ಅದೇ ಥರ ಆಕೆನೂ ಬಂದಿದ್ದಾಳೆ ಅಂಥೇಳಿ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಮಾನವೀಯತೆಯಿಂದ ನಡ್ಕೊಂಡ್ರೆ ನಿಮ್ಮ ಮಕ್ಕಳ ಸಂತೋಷನ ನೀವು ಕಣ್ಣಾರೆ ನೋಡ್ತೀರ. ಮಗ ಸೊಸೆ ಚೆನ್ನಾಗಿಲ್ಲ, ನಿಮ್ಮ ಜೊತೆ ಮಗ ಚೆನ್ನಾಗಿರಬೇಕು, ಸೊಸೆ ಜೊತೆ ಚೆನ್ನಾಗಿರಬಾರ್ದು ಅಂತಂದರೆ ಅಂಥ ಸಂಸಾರ ಯಾವತ್ತೂ ಉಳಿಯಲ್ಲ, ಅಂಥ ಸಂಸಾರ ಯಾವತ್ತೂ ಉದ್ಧಾರ ಆಗಲ್ಲ. ಈಗಲಾದರೂ ಅಟ್ಲೀಸ್ಟ್ ಈ ಘಟನೆಯನ್ನು ಒಂದು ಪಾಠ ಅಂತ ತೆಗೆದುಕೊಂಡು ಮನೆಯಲ್ಲಿ ಒಂದು ಸಂತೋಷವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಈ ಘಟನೆಯಿಂದ ಎಷ್ಟೋ ಜನಕ್ಕೆ ಪಾಠ ಆಗಬೇಕು.